ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ರಾಹುಲ್ ಗಾಂಧಿ ಅವರಿಗೆ ಒಂದು ತಪ್ಪು ಕಲ್ಪನೆ ಇದೆ. ಏನಪ್ಪ ಅದು? ವಿದೇಶಿ ನೆರದಲ್ಲಿ ನಿಂತು ಭಾರತವನ್ನ ನಾನು ಟೀಕಿಸಿದರೆ, ನರೇಂದ್ರ ಮೋದಿ ಅವರನ್ನ ಟೀಕಿಸಿದರೆ, ಬಿಜೆಪಿಯನ್ನ ಟೀಕಿಸಿದರೆ, ನಾನು 2024 ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲಬಹುದು ಹಾಗೂ ಈ ದೇಶದ ಭಾರತ ದೇಶದ ಪ್ರಧಾನಮಂತ್ರಿ ಆಗಬಹುದು ಹಾಗಂತ ಅವರು ಪರಿಭಾವಿಸಿದ್ದಾರೆ. ದೇಶ ಬದಲಾಗಿದೆ, ಜನರ ಮನಸ್ಥಿತಿ ಬದಲಾಗಿದೆ, ಭಾರತೀಯತೆ ಪ್ರತಿಯೊಬ್ಬರಲ್ಲೂ ಇನ್ನೆಲ್ಲದ ಹಾಗೆ ಧಮನಿ ಧಮನಿಯಲ್ಲಿ ಉಕ್ಕಿ ಹರಿತಾ ಇದೆ. ಈ ಸತ್ಯವನ್ನ ಅರಿತುಕೊಳ್ಳುವಲ್ಲಿ ರಾಹುಲ್ ಗಾಂಧಿ ಅವರು ವಿಫಲರಾಗಿದ್ದಾರೆ. ಹೀಗಾಗಿ ಅವರು ಯುನೈಟೆಡ್ ಕಿಂಗ್ಡಮ್ಮು, ಯುನೈಟೆಡ್ ಸ್ಟೇಟ್ಸು ಜೊತೆಗೆ ಈಗ ಐರೋಪ್ಯ ಒಕ್ಕೂಟಕ್ಕೆ ಹೋಗಿ ಭಾರತದ ವಿರುದ್ಧ, ಹಿಂದುತ್ವದ ವಿರುದ್ಧ ಮಾತನಾಡಲಿಕ್ಕೆ ಶುರು ಮಾಡಿದ್ದಾರೆ. ಏನು ವಿಷಯ? ಮೊನ್ನೆ ಫ್ರಾನ್ಸ್ನ ಪ್ಯಾರಿಸ್ನ ಸೈನ್ಸ್ ಕಾಲೇಜಿನಲ್ಲಿ ಇವರದೊಂದು ಭಾಷಣ, ಇವ್ರನ್ನ ಭಾಷಣಕ್ಕೂ ಕರೀತಾರೆ, ನನಗೆ ಅದೇ ಅಚ್ಚರಿ ಆಗೋದು. ಹೋದಂಥ ಮನುಷ್ಯ ಅಲ್ಲಿ ಹೋಗಿ ಹೇಳ್ತಾರೆ, ಭಾರತೀಯ ಜನತಾ ಪಕ್ಷ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದವರು ಯಾವುದನ್ನ ಹಿಂದುತ್ವ ಅಂತಾರೋ ಅದು ಭಾರತದ ಹಿಂದೂ ಸಾಹಿತ್ಯದಲ್ಲಿ, ಭಾರತದ ಭಗವದ್ಗೀತೆ, ಭಾರತದ ಉಪನಿಷತ್ತು, ಭಾರತದ ವೇದ, ಯಾವುದರಲ್ಲಿ ಇವರು ಹೇಳೋ ಹಿಂದುತ್ವ ಇಲ್ಲ ಅಂತ ಯುರೋಪಿಯನ್ ಪಾರ್ಲಿಮೆಂಟೇರಿಯನ್ ಇದ್ದಂತಹ ಸಭೆ ಮತ್ತು ಅಲ್ಲಿಯ ವಿದ್ಯಾರ್ಥಿಗಳ ಸಭೆಗಳಲ್ಲಿ ಹೇಳ್ತಾರೆ. ನಾನು ಓದಿದ ಭಗವದ್ಗೀತೆಯಲ್ಲಿ RSS ಹೇಳುವ ಹಿಂದುತ್ವ ಇಲ್ಲ ಅಂತಾರೆ. ಇವರು ಯಾವ ಭಗವದ್ಗೀತೆ ಯಾವ ಅಧ್ಯಾಯ ಓದಿದ್ದಾರೆ ಅನ್ನುವುದನ್ನ ಮೊದಲು ನಮ್ಗೆ ಹೇಳ್ಬೇಕು. ಇವರು ಅದಾದ್ಮೇಲೆ ಉಪನಿಷತ್ ಹೇಳ್ತಾರೆ. ನೋಡಿ, ನಾವು ನಿರಂತರವಾಗಿ ಅಧ್ಯಯನ ಮಾಡೋರು ನನಗೆ ಇವತ್ತರೆಗೂ ಉಪನಿಷತ್ತನ್ನು ಓದ್ಕೊಳ್ಳಿಕ್ಕೆ ಸಾಧ್ಯ ಆಗಿಲ್ಲ. ವೇದಗಳ ಬಗ್ಗೆ ಮಾತಾಡ್ತಾರೆ, ಭಗವದ್ಗೀತೆಯ ಬಗ್ಗೆ ಮಾತಾಡ್ತಾರೆ, ಹಿಂದೂ ಗ್ರಂಥಗಳ ಬಗ್ಗೆ ಮಾತಾಡ್ತಾರೆ, ಅದನ್ನೆಲ್ಲ ಓದಿದಾರಂತೆ ರಾಹುಲ್ ಗಾಂಧಿ ಅವರು. ದಯವಿಟ್ಟು ಇದನ್ನ ತಾವು ನಂಬಲೇಬೇಕು, ಯಾಕೆಂದ್ರೆ ಅವರು ವಿದೇಶಿ ನೆಲದಲ್ಲಿ ಈ ಮಾತನ್ನ ಹೇಳ್ತಾ ಇರೋದು. ಇವ್ರ ಜೊತೆ ಒಬ್ಬ ಪಕ್ಕದಲ್ಲಿದ್ರೆ ಅವ್ರ ಹೆಸರು ಪಿಯರ್ ಲೆರೆರೋ ಅಂತೇಳಿ ಅವ್ರ ಹೆಸರು. ಈ ಪಿಯರ್ ಏನಿದ್ದಾರೆ, ಇವರು ಫ್ರೆಂಚ್ ಪಾರ್ಲಿಮೆಂಟೇರಿಯನ್, ಇವರು ಮೂಲ ಇಟಲಿಯವರಂತೆ. ಇವರು ಎಂಥವ್ರು ಅಂತ ಒಂದು ಮಾತಾಡ್ತೀನಿ, ಈ ಮನುಷ್ಯ ತೀಸ್ತಾ ಸೆತಲ್ವಾಡ್ ಮತ್ತು ಮೊಹಮ್ಮದ್ ಜುಬೇರ್, ಆಲ್ಟ್ ನ್ಯೂಸ್ ಇದೆ ಅಲ್ಲ, ಆ ಮೊಹಮ್ಮದ್ ಜುಬೇರ್ ಬಿಡುಗಡೆಯಾಗಬೇಕು ಅಂತ ಪ್ಲೇಕಾರ್ಡ್ ಹಿಡ್ಕೊಂಡು ಫೋಟೋ ತೆಗೆಸ್ಕೊಂಡು ಟ್ವಿಟರ್ ಅಲ್ಲಿ ಹಾಕೊಂಡಿದ್ರು. ಅವರು ಇವರ ಸಭೆಯನ್ನ ಆಯೋಜನೆ ಮಾಡ್ತಾ ಇದ್ದಾರೆ. ಇನ್ನೊಬ್ಬ ಇದ್ದಾರೆ ಪನ್ನು ಅಂತ ಹೇಳಿ, ಆ ಪನ್ನು ಇವರ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಅಂದ್ರೆ ಇವರ ಮನಸ್ಥಿತಿ ಹೇಗಿದೆ ಅನ್ನುವುದನ್ನು ನೀವು ಅರ್ಥ ಮಾಡ್ಕೋಬೇಕು. ರಾಹುಲ್ ಗಾಂಧಿ ಅವರು ಹೇಳ್ತಾರೆ, ಇವರು ಹಿಂದುತ್ವವನ್ನ ದುರ್ಬಳಕೆ ಮಾಡ್ಕೋತಾ ಇದ್ದಾರೆ, ಹಿಂದೂ ಗ್ರಂಥಗಳಿರಲಾರದ ಹಿಂದುತ್ವವನ್ನ RSS ಅವರು BJP ಅವರು ಬೋಧಿಸ್ತಾ ಇದ್ದಾರೆ, ಜನರ ದಾರಿ ತಪ್ಪಿಸ್ತಾ ಇದ್ದಾರೆ. ಇದು ಯುರೋಪ್ನಲ್ಲಿ ಆಯ್ತು. ಮೊನ್ನೆ ಬ್ರುಸೆಲ್ಸ್ ಅಲ್ಲಿ ಹೇಳಿದ್ರು. ಬ್ರುಸೆಲ್ಸ್ ಅಲ್ಲಿ ಏನಂತ ಹೇಳಿದ್ರು, ಚೈನಾ ದೇಶದ ನಿಖರವಾದಂಥ ದೃಷ್ಟಿಕೋನದಿಂದಾಗಿ ಚೈನಾ ಇಷ್ಟು ಆರ್ಥಿಕವಾಗಿ ಪ್ರಗತಿಯನ್ನು ಹೊಂದಿದೆ, ಭಾರತಕ್ಕೆ ದೃಷ್ಟಿಕೋನವೇ ಇಲ್ಲ ಅಂತ ಚೈನಾವನ್ನ ಹೊಗಳಿದ್ರು. ಇವರು 2008 ತಮ್ಮ ರಾಜೀವ್ ಗಾಂಧಿ ಫೌಂಡೇಶನ್ಗೆ ಡೊನೇಷನ್ ತೆಗೆದುಕೊಂಡಂತ ಋಣ ತೀರಿಸ್ಲಿಕ್ಕೆ ಚೈನಾವನ್ನ ಹೊಗಳ್ತಾರೆ. ಒಬ್ಬ ಭಾರತೀಯನಾಗಿ, ಭಾರತ ಸಂಸದನಾಗಿ ಐರೋಪ್ಯ ಒಕ್ಕೂಟದ ಪಾರ್ಲಿಮೆಂಟೇರಿಯನ್ ಎದುರುಗಡೆ ನಮ್ಮ ದೇಶದ ಬಗ್ಗೆ ಹೀಗಳೆದು ಚೈನಾವನ್ನ ಹೊಗಳ್ತಾರೆ. ಒಂದು ಕಡೆ ಚೈನಾವನ್ನ ಹೊಗಳುವುದು, ಮತ್ತೊಂದು ಕಡೆ ಹಿಂದುತ್ವವನ್ನ ತೆಗಳುವುದು, ಈ ರೀತಿ ಮಾಡುವ ಮೂಲಕ ನಾನು ಚುನಾವಣೆಯಲ್ಲಿ ಗೆಲ್ತೀನಿ ಅನ್ನುವಂಥ ಭ್ರಮೆಯಲ್ಲಿ ರಾಹುಲ್ ಗಾಂಧಿ ಅವರು ಇದ್ದಾರೆ. ರಾಹುಲ್ ಗಾಂಧಿ ಅವರು ಯಾವುದೇ ಒಂದು ವಿದೇಶ ಪ್ರವಾಸ ಮಾಡಿ ಅಲ್ಲಿ ಭಾರತವನ್ನ ಹೊಗಳಿದಂಥ ಒಂದೇ ಒಂದು ಶಬ್ದವನ್ನು ಎಲ್ಲಿಯಾದರೂ ನನಗೆ ದಯವಿಟ್ಟು ತೋರಿಸಿ. ಭಾರತದಲ್ಲಿ ಸ್ಥಿತಿ ಸರಿ ಇಲ್ಲ, ಭಾರತದಲ್ಲಿ ಪ್ರಜಾಪ್ರಭುತ್ವ ಇಲ್ಲ, ಭಾರತದಲ್ಲಿ ಜನ ನೆಮ್ಮದಿಯಾಗಿಲ್ಲ, ಭಾರತದಲ್ಲಿ ಅಪಾಯಕಾರಿ ವ್ಯವಸ್ಥೆ ಇದೆ, ಈ ರೀತಿಯಾದಂಥ ನರೇಟಿವನ್ನೇ ಸೃಷ್ಟಿ ಮಾಡ್ತಾರೆ ವಿನಃ ಭಾರತದ ಕುರಿತು 4 ಒಳ್ಳೆಯ ಮಾತನ್ನಾಡಲಿಕ್ಕೆ ಇವರಿಗೆ ಬರೋದೇ ಇಲ್ಲ. ಹೀಗೆ ಮಾಡುವ ಮೂಲಕ 2024 ಚುನಾವಣೆಯನ್ನು ಗೆಲ್ತೀನಿ ಅಂತ ಇವರು ಭಾವಿಸಿದ್ದಾರೆ. ಇವರು ಗೆಲ್ಲಬೇಕಾಗಿದ್ದು ಐರೋಪ್ಯ ಒಕ್ಕೂಟದ ಜನರಿಂದಾಗಿ ಅಲ್ಲ, ಭಾರತದ ಜನ ಇವರಿಗೆ ಮಟ್ಟ ಹಾಕಬೇಕು, ಆವಾಗ ಇವ್ರು ಗೆಲ್ಲಕ್ಕೆ ಸಾಧ್ಯ. ಈ ಸತ್ಯವನ್ನು ಇವರಿಗೆ ಹೇಳೋರು ಯಾರು? ಗುಲಾಮ ಮನಸ್ಥಿತಿಯ ಜನರನ್ನ ಜೊತೆಗಿಟ್ಟುಕೊಂಡಾಗ ಇಂಥ ಸತ್ಯಗಳು ಇವರ ಕಿವಿಗೆ ಹೋಗುವುದೇ ಇಲ್ಲ. ಹೀಗಾಗಿ ಇವರು ತಮ್ಮ ಬಾಯಿಗೆ ಬಂದ ಹಾಗೆ ಓತಪ್ರೋತವಾಗಿ ಮಾತನಾಡ್ತಾರೆ, ಅದು ಮಾಧ್ಯಮದಲ್ಲಿ ಬಿತ್ತರಗೊಳ್ಳುತ್ತೆ, ತಡ್ಕೊಳ್ಳಿಕ್ಕಾಗೋದಿಲ್ಲ. ನಮ್ಮಂಥವ್ರು ಅನಿವಾರ್ಯವಾಗಿ ಮಾತನಾಡಬೇಕಾಗತ್ತೆ, ಅವ್ರ ಬಾಯಿಂದ ಭೇದಿ ಮಾಡ್ಕೋತಾರೆ. ನಾವು ಇಂಥ ಬಗ್ಗೆ ಮಾತಾಡಿ ಆಮೇಲೆ ಫಿನಾಯಿಲ್ನಿಂದ ಬಾಯಿ ತೊಳ್ಕೋಬೇಕಾಗತ್ತೆ ಇವ್ರ ಬಗ್ಗೆ ಮಾತಾಡೋದಕ್ಕೆ ಅನಿವಾರ್ಯ.
ಭಾರತದ ರಾಜಕಾರಣದ ಕುರಿತು ಇಲ್ಲಿರುವಂತ ದುಷ್ಟ ಮನಸ್ಥಿತಿಯನ್ನ ನಾವು ಎಳೆಯದೆ ಹೋದ್ರೆ, ಹೊರಗಡೆ ತರದೆ ಹೋದ್ರೆ, ಜನರು ಅಮಾಯಕ ಜನರಿಗೆ ಇದು ಅರ್ಥನೇ ಆಗುವುದಿಲ್ಲ. ಅವರ ಮನಸ್ಥಿತಿ ಹೇಗಿದೆ ಅನ್ನೋದು, ಅವ್ರ ವ್ಯಕ್ತಿತ್ವ ಹೇಗಿದೆ ಅನ್ನೋದು, ಅವರ ಚಾರಿತ್ರ ಹೇಗಿದೆ ಅನ್ನೋದು, ಅವರ ಒಳಗಡೆ ಇರುವಂತ ಸಂಚುಗಾರಿಕೆ ಹೇಗಿದೆ ಅನ್ನೋದನ್ನ ನಾವು ಪದೇ ಪದೇ ಹೇಳದೆ ಹೋದ್ರೆ ನಮ್ಮ ದೇಶದಲ್ಲಿ ಮುಂದೆ ಎಂಥವ್ರು ಬಂದು ಆಳ್ಬಹುದು ಅನ್ನುವ ಆತಂಕ ಜನರಿಗೆ ಗೊತ್ತೇ ಆಗೋದಿಲ್ಲ ಅಂತ. ಅದಕ್ಕೋಸ್ಕರ ಈ ವಿಡಿಯೋ ಮಾಡಿ, ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ. ನಮಸ್ಕಾರ.